ವೆಲ್ಕಮ್ ಬ್ಯಾಕ್. ಕೊಡಗಿನಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಡ್ಯಾಮ್ ಫೈಟ್ ನಡೀತಾ ಇದ್ದು ರಾಜಕೀಯ ಕೆಸರೆರಚಾಟಕ್ಕೆ ವಿಷಯವಾಗಿದೆ. ಕಿಂಡಿ ಅಣೆಕಟ್ಟು ಕೊಡಗಿನ ಕೊಯ್ನಾಡಿನಲ್ಲಿ ಪ್ರವಾಹವನ್ನ ಸೃಷ್ಟಿಸಿತ್ತು ಅಣೆಕಟ್ಟು. ಅಣೆಕಟ್ಟು ನಿರ್ಮಾಣದಿಂದ ಈಗ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರಾಜಕೀಯ ಕೆಸರೆರಚಾಟಕ್ಕೆ ಈ ಕಿಂಡಿ ಅಣೆಕಟ್ಟು ವಿಷಯವಾಗಿದೆ. ಜನರ ಅಭಿವೃದ್ಧಿಗಾಗಿ ಅಣೆಕಟ್ಟು ನಿರ್ಮಾಣ ಅಂತ ಹೇಳ್ತಾ ಇದೆ ಬಿಜೆಪಿ. ಅಣೆಕಟ್ಟೆಯಿಂದ ಊರು ಮುಳುಗ್ತಿದೆ ಅಂತ ಹೇಳಿ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ. ಸೊ ಒಂದ್ ಕಡೆ ನಿರ್ಮಾಣ ಇದು ಆಗ್ತಾ ಇರುವಂತದ್ದು ಜನರ ಅಭಿವೃದ್ಧಿಗಾಗಿ ಅಂತ ಹೇಳಿದ್ರೆ ಬಿಜೆಪಿ ಕಾಂಗ್ರೆಸ್ ಇದರಿಂದಾಗಿ ಸಮಸ್ಯೆ ಆಗ್ತಿದೆ ಅಂತ ಆರೋಪ. ಇದು ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಈಗ ಕಾರಣ ಆಗ್ತಾ ಇರೋದು. ಕಾಂಗ್ರೆಸ್ ಸರ್ಕಾರವಿದ್ದಾಗ 30 ಲಕ್ಷದಲ್ಲಿ ಸೇತುವೆಯ ನಿರ್ಮಾಣಕ್ಕೆ ಒಪ್ಪಿಗೆಯನ್ನು ಕೊಟ್ಟಿತ್ತು. ಬಿಜೆಪಿ ಸರ್ಕಾರದಲ್ಲಿ ಕಿಂಡಿ ಅಣೆಕಟ್ಟೆ ನಿರ್ಮಾಣಕ್ಕೆ ಯೋಜನೆ ಜಾರಿಯಾಗಿದ್ದು ಕೂಡಲೇ ಅಣೆಕಟ್ಟೆ ನಿರ್ಮಾಣಕ್ಕೆ ಕಾಂಗ್ರೆಸ್ ಈಗ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಅಣೆಕಟ್ಟೆಯಿಂದಾದ ಸಮಸ್ಯೆಯ ಪರಿಶೀಲನೆಗೆ ಬಂದಿದ್ರು ಸಿದ್ದರಾಮಯ್ಯ ಅವರು. ಆಗ ಸಿದ್ದರಾಮಯ್ಯ ಅವರ ಕಾರಿನ ಮೇಲೆ ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್. ಮೇಲೆ ಮೊಟ್ಟೆ ಎಸೆದು ಗಲಾಟೆ ಆಗಿದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಇದೆಲ್ಲವೂ ಯಾಕೆ ಅಂತ ಕಾಂಗ್ರೆಸ್ ಮುಖಂಡ ಸುರೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎರಡೂ ಪಕ್ಷಗಳ ನಡುವೆ ಈ ವಿಚಾರ ಈಗ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಕಿಂಡಿ ಅಣೆಕಟ್ಟಿನ ವಿಚಾರ, ಕಿಂಡಿ ಅಣೆಕಟ್ಟೆಯಿಂದ ಎದುರಾದಂತಹ ಸಮಸ್ಯೆಯನ್ನ ಬಗೆಹರಿಸಬೇಕು. ಆದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಗೆಹರಿಸ್ತಾ ಇಲ್ಲ ಪಕ್ಷಗಳು. ಯಾವುದೇ ರೀತಿಯಲ್ಲಿ ಹೇಗೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನೋಡ್ತಾ ಇಲ್ಲ. ಬದಲಾಗಿ ಆರೋಪ ಮಾಡೋದು, ಪ್ರತ್ಯಾರೋಪಗಳನ್ನ ಮಾಡೋದು, ಒಂದ್ ಕಡೆ ಇದು ನಮ್ಗೆ ಲಾಭ ಆಗುತ್ತಾ ಇಲ್ವಾ ಅನ್ನುವಂತಹ ವಿಚಾರಗಳನ್ನ ನೋಡೋದೇ ಆಗಿದೆ ಈಗ ಎಲ್ಲಾ ಪಕ್ಷಗಳಿಗೂ. ಒಂದು ಭಾಗದಲ್ಲಿ ಮಾತ್ರ ಅಣೆಕಟ್ಟು ನಿರ್ಮಾಣದಿಂದಲೇ ಇದು ಆಯ್ತು, ಯಾವುದು ಕಿಂಡಿ ಅಣೆಕಟ್ಟಿನಿಂದಾಗಿಯೇ ಇದು ಆಯ್ತು, ಬೇರೆ ಏನೂ ಅಲ್ಲ. ಅದರಿಂದಾಗಿ ನಿಮಗೆ ತೊಂದರೆ ಆಯಿತು ಅಂತ ಹೇಳುವ ರೀತಿಯಲ್ಲಿ ಜನಗಳ ಮನಸ್ಸಿನಲ್ಲಿ ಮೂಡಿಸುವಂಥ ಕೆಲಸ ಕಾರ್ಯ, ಈ ರೀತಿಯ ಕೆಲಸ ಕಾರ್ಯಗಳನ್ನು ಅಲ್ಲಿಯ ರಾಜಕೀಯ ಪಕ್ಷಗಳು ಮಾಡುತ್ತಿರುವಂಥ ಖಂಡನೀಯ. ಆ ಮೂಲಕ ಶಾಸಕರ ಒಂದು ಮಾನಹಾನಿ ಮಾಡುವಂತಹ ಕೆಲಸ ಕೂಡ ಮಾಡಲಿಕ್ಕೆ ಪ್ರಯತ್ನಗಳು ಆಯಿತು. ಇದು ಬಹಳ ಖಂಡನೀಯ ವಿಚಾರ. ಅಭಿವೃದ್ಧಿಯನ್ನು ಕಂಡಾಗ ನಮ್ಮ ಕಾಲದಲ್ಲಿ ಆಗಲಿಲ್ಲ, ಈ ಕಾಲದಲ್ಲಿ ಇದ್ದದಕ್ಕೆ ಏನಾದರೂ ಒಂದು ಅದರಲ್ಲಿ ತಪ್ಪು ಹುಡುಕಬೇಕು. ಈ ಒಂದು ಯೋಚನೆಯನ್ನು ಇಟ್ಟುಕೊಂಡು ಇವತ್ತು ವಿರೋಧ ಪಕ್ಷಗಳು, ಅದು ಕಾಂಗ್ರೆಸ್ ಒಂದು ಭಾಗದಲ್ಲಿ, ಇನ್ನೊಂದು ಭಾಗದಲ್ಲಿ ಆ ಭಾಗದಲ್ಲಿ SDPI, ಇವತ್ತೊಂದು ದೇಶದ್ರೋಹಿ ಸಂಘಟನೆ, ಅದನ್ನು ಬ್ಯಾನ್ ಮಾಡಬೇಕು. ಇಲ್ಲಿ ಕೂಡ ಅವರ ಒಂದು ಬೇರು ಗಟ್ಟಿ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಇಂಥ ಒಳ್ಳೆಯ ಯೋಜನೆಯಲ್ಲಿ ಕೆಟ್ಟದ್ದನ್ನು. ಇಲ್ಲಿ ಒಂದು ಅಣೆಕಟ್ಟು ಬಂದಿದೆ ಅಲ್ಲ, ಅದು ಏನು ಒಂದು ಸೇತುವೆ ಬಂದಿದೆ ಅಂತ ಹೇಳಿದರೆ, ಸೊ ನಾನು ಸಹ ಹೋಗಿದೆ. ಸೇತುವೆ ಬಂದು ನಮಗೆ ಭಾರಿ ಖುಷಿ ಆಯಿತು. ಈ ಭಾಗದಲ್ಲಿ ಸೇತುವೆ ಆಗ್ತದೆ. ಒಂದು 10-20 ಮಂದಿಗೆ ತುಂಬ ತೊಂದರೆ ಇತ್ತು. ಯಾರೂ ಕಿಂಡಿ ಅಣೆಕಟ್ಟು ಬೇಕು ಅಂದರೆ ಅಲ್ಲಿಂದ ಒತ್ತಾಯ ಇಲ್ಲ ಯಾರ್ದು. ಸೇತುವೆ ಬೇಕು ಅಂದರೆ ಆಯಿತು. ಸೇತುವೆ ಅಂದರೆ ಅದು ಕಿಂಡಿ ಅಣೆಕಟ್ಟು, ಏನು ಸಣ್ಣ ಚೆಕ್ ಡ್ಯಾಮು, ಅಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. 100% ಅನಾನುಕೂಲಗಳೇ ಆಗಿದೆ, ಅನುಕೂಲ ಆಗೇ ಇಲ್ಲ ಅಲ್ಲಿ. ಮಕ್ಕಳು ಹೇಳಬೇಕಂದ್ರೆ ಬೋಪೆಯವರು ಅನುಕೂಲ ಆಗಿದೆ ಅಂತ ಎಲ್ಲಿ ಹೇಳಿದ್ರು ನನಗೆ ಕಂಡಿಲ್ಲ. ಸೊ ಅವ್ರಿಗೆ ಅವ್ರಿಗೆ ವಿಚಾರ ಗೊತ್ತಿದೆ, ಇದರಲ್ಲಿ ಅನಾನುಕೂಲ ಆಗಿದೆ ಅಂತ ಗೊತ್ತಿದೆ. ಬಟ್ ಅವ್ರು ಎಲ್ಲಿ ಅನುಕೂಲ ಆಗಿದೆ ಅಂತ ಹೇಳಿದ್ದು ನನ್ನ ಗಮನಕ್ಕೆ ಬಂದಿಲ್ಲ, ಮತ್ತು ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ.